ಇದನ್ನ ಡ್ಯಾಡ್ ಕೇಳಿಸ್ಕೊಂಡ್ಬಿಟ್ರ? ಯಾರ ಗಮ ಊಟ ಯಾರಿಗೆ ತಗೊಂಡೋಗಿದ್ದೆ? ಡ್ಯಾಡ್ ಪಲ್ಲವಿ ಊಟ ಮಾಡಿರಲಿಲ್ಲ, ಹಾಗೆ ಮಲಗ್ಬಿಟ್ಟಿದ್ಲು. ಅದಕ್ಕೆ ಅವಳಿಗೆ ಊಟ ಮಾಡ್ಸೋಣ ಅಂತ ಹೋಗಿದ್ದೆ. ಏನು ಪಲ್ಲವಿ ಊಟ ಮಾಡಿರಲಿಲ್ಲ? ಅದು ಡ್ಯಾಡ್, ಅವಳಿಗೆ ಸುಸ್ತಾಗಿತ್ತಂತೆ, ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ ಅವಳು ಊಟ ಮಾಡಿರಲಿಲ್ಲ. ಖಾಲಿ ಹೋಟೆಲ್ ಮಲಗಬಾರ್ದು ಅಂತ ನಾನೇ ಅವಳಿಗೆ ಸ್ವಲ್ಪ ಊಟ ಮಾಡಿಸ್ಕೊಂಡೆ. ಹಾಗಾದರೆ ಅವಳು ನನ್ನ ಹತ್ರ ಊಟ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ರಾಜೇ ರಾಜೇ, ಏನಾಯ್ತು? ಆಗಲೇ ಪಲ್ಲವಿ ಹತ್ರ ಕೇಳಿದಾಗ ಏನು ಹೇಳಿದ್ಲು? ಊಟ ಮಾಡಿದ್ದೀನಿ ಅಂತ ಹೇಳಿದ್ಲು ತಾನೆ? ಹೌದು. ಅವಳು ಊಟ ಮಾಡಿದ್ದೀನಿ ಅಂದಿದ್ದಕ್ಕೆ ನೀನು ಹ್ಞೂ ಅಂದೆ ತಾನೆ? ಹೌದು ರೀ, ಅವಳು ಊಟ ಮಾಡಿದ್ಲು. ಯಾಕೆ ಸುಳ್ಳು ಹೇಳ್ತೀನಿ? ಪಲ್ಲವಿ ಊಟ ಮಾಡಿಲ್ಲ, ಈಗ ಹೋಗಿ ಅಂಜು ಊಟ ಮಾಡಿಸ ಬಂದಿದ್ದಾಳೆ. ಹಾಗಾದ್ರೆ ಇವ್ರು ಮೊದಲೇ ಪಲ್ಲವಿ ರೂಮ್ಗೆ ಬಂದು ಹೋಗಿದ್ದಾರೆ. ಅಂಜು, ನೀನೊಳಗೆ ಇವಾಗ ಊಟ ಮಾಡಿದ್ದ? ಹೌದು ಅಮ್ಮ. ಪಲ್ಲವಿ ಒಂದು ಸಾರಿ ಊಟ ಮಾಡ್ಬೇಕಾದ್ರೆ ಒದ್ದಾಡ್ತಾಳೆ, ಅಂಥದ್ರಲ್ಲಿ ಎರಡೆರಡು ಸಾರಿ ಊಟ ಮಾಡ್ತಾಳೆ ಅಂತಂದ್ರೆ ನೀನು ನೀನು ಅಷ್ಟೇ ಅವಳು ಊಟ ಮಾಡಲ್ಲ ಅಂತ ಕೇಳಿದ್ರೆ ಹ್ಞೂ ಅಂತೀಯ. ನಾನೇನಾದರೂ ಅವಳ ಜೊತೆ ಮಾತಾಡಬೇಕು ಅಂತಂದ್ರೆ ಬರ್ರಿ ಬರ್ರಿ, ಅವಳಿಗೆ ರೆಸ್ಟ್ ಮಾಡಬೇಕು, ತೊಂದರೆ ಕೊಡಬೇಡಿ, ಮಾತಾಡೋದು ಬೇಡ ಅಂತ ಹೇಳ್ಕೊಂಡು ಬರ್ತೀನಲ್ಲ ನಾನು. ಏನು ಏನು ನಡೀತಾ ಇದೆ ರಾಜ ಇಲ್ಲಿ? ಏನು ಮುಚ್ಚಿಡ್ತಿದ್ರಿ ನೀವು ನನ್ನಿಂದ? ಏನು ಮುಚ್ಚಿಡ್ತಿದ್ದೀರಾ? ಹಾಂ,